ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಚಿತ್ರ ಹೋಬಳಿ ವರುಣಾ ಕ್ಷೇತ್ರಕ್ಕೆ ಸೇರುವ ಮರಳೂರು ಗೊದ್ದನಪುರ ಗ್ರಾಮದ ಇಬ್ಬರು ರೈತರು ಬೆಳೆ ಬೆಳೆಯಲು ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕುಟುಂಬಸ್ಥರ ಮನೆಗಳಿಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭೇಟಿ ನೀಡಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಈಗ ಸಾವಾಗಿರೋದು ನಮ್ಮ ಮೆಂಬರ್ ಕೃಷ್ಣ ಇದಾರಲ್ಲ, ಇದು ನಿನ್ನೆ ಮೆಂಬರ್ ಕೃಷ್ಣಲ್ಲ ಗ್ರಾಮ ಪಂಚಾಯತ್ ಚೇರ್ಮನ್ ಮದೇವಪ್ಪ ಅಂತಾನೆ ಹೆಸರು. ಇದು ನಮ್ಮ ವೈಶಿಷ್ಟ ವಯಸ್ಸು 18 ನಾವು ಆವಾಗಿಂದ ನಮ್ಮ ತಂದೆ ಕಾಲದಿಂದ ದೇವರಾಜ. ಇವತ್ತು ನಮ್ಮ ಗೊದ್ದನಪುರ ಮರಳೂರು ಗ್ರಾಮದಲ್ಲಿ ಇಬ್ಬರು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬರು ವಿಷ ಕುಡಿದು ಪ್ರಾಣನ ಇದು ಮಾಡಿದ್ದಾರೆ, ಇನ್ನೊಬ್ಬರು ನೀರಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರದ ನಿರ್ಲಕ್ಷ್ಯಗಳು. ಇವತ್ತು ಸರ್ಕಾರ ತುಂಬ ನಿರ್ಲಕ್ಷ್ಯತನದಿಂದ ರೈತರು ಬೆಳೆ ಹಾನಿ ಆಗ್ತಾ ಇದೆ, ಬೆಳೆದಂಥ ಬೆಳೆ ಕೈ ಸಿಗ್ತಾ ಇಲ್ಲ. ಇದರಿಂದಾಗಿ ಜನಸಾಮಾನ್ಯರಿಗೆ ಬಹಳ ತುಂಬಾ ತೊಂದರೆ ಆಗ್ತಾ ಇದೆ. ಗೊಬ್ಬರದ ರೈಟು ಮತ್ತೆ ಎಲ್ಲ ಪ್ರತಿಯೊಂದು ರೈಟು, ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳಿಗೆ ಬೇಕಾದಂತ ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಸರ್ಕಾರ ಬೆಳೆದಂತ ಬೆಳೆಗಳಿಗೆ ಸೂಕ್ತವಾದ ಬೆಲೆ ನಿಗದಿ ಮಾಡ್ತಾ ಇಲ್ಲ. ಇದರಿಂದಾಗಿ ನಮ್ಮ ಜನಸಾಮಾನ್ಯರಿಗೆ ಬಹಳ ತುಂಬಾ ಅನಾನುಕೂಲತೆ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ಹಾಗೂ ನಮ್ಮ ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಬಂದು ಮನೆಗಳಿಗೆ ಭೇಟಿ ಕೊಟ್ಟು, ರೈತ ಆತ್ಮಹತ್ಯೆ ಆಗಿರೋ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಹೆಚ್ಚು ಹೆಚ್ಚು ಗಮನ ಹರಿಸ್ಬೇಕು, ಹಾಗೂ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ನಾವು ಕೇಳ್ಕೊತಾ ಇದ್ದೇವೆ. ಆಮೇಲೆ ಕೂಲಿ ಕಾರ್ಮಿಕರದ್ದು ಇವತ್ತು ಒಂದು ಲೀಟ್ರ್ ಎಣ್ಣೆ 200 ರೂಪಾಯಿ ಆಗಿದೆ, ಕೂಲಿ ಮಾತ್ರ ಅಷ್ಟರಲ್ಲೇ ಇದೆ. ಎಲ್ಲನೂ ಅಧಿಕಾರಿಯವರು ಸರ್ಕಾರ ತನಿಖೆ ತಗೊಂಡು ಇದರಲ್ಲಿ ಡಿಸೈಡ್ ಆಗಬೇಕು ಅಂತ ಕೇಳ್ಕೊಳ್ತೀವಿ.